ಹಾಗಾದ್ರೆ ಮೂರನೆಯ ಒಂದು ಚರಣದಲ್ಲಿ ಕವಯಿತ್ರಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ನಾನೊಂದು ಏಣಿ ಅನ್ನೋ ರೀತಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಕವಯಿತ್ರಿ. ಒಂದೊಂದು ಹೆಜ್ಜೆಯ ಭಾರ ಹೊರುವಾಗ ನಾ ಪಟ್ಟ ಪಾಡು ನನಗೆ ಗೊತ್ತು. ಒಂದೊಂದು ಹೆಜ್ಜೆಯ ಭಾರ ಹೊರುವಾಗ ನಾ ಪಟ್ಟ ಪಾಡು. ಪಾಡು ಅಂದ್ರೆ ಅವಸ್ಥೆ ಮಕ್ಕಳೇ. ಪಾಡು ಅಂದ್ರೆ ಏನು? ಸ್ಥಿತಿ. ಅವರನ್ನ ಹಂತ ಹಂತವಾಗಿ ಮೇಲ್ಮಟ್ಟಕ್ಕೆ ಅಧಿಕಾರ, ಪ್ರತಿಷ್ಠೆ, ಹಣ, ಐಶ್ವರ್ಯ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹೆಜ್ಜೆಯ ಭಾರ ಹೊರುವಾಗ. ಹೊರುವಾಗ ಅಂದ್ರೇನು? ನಾನು ಅವರನ್ನ ಎತ್ತಿ ಹಿಡಿಯುವಾಗ, ಅವ್ರಿಗೆ ಸಹಾಯ ಮಾಡುವಾಗ, ಅವ್ರ ಉನ್ನತವಾದಂತ ಹುದ್ದೆ, ಪದವಿ, ಹಣ, ಗೌರವ, ಯಶಸ್ಸಿಗೆ ಹೋಗೋದಕ್ಕೆ ಕಾರಣರು ಯಾರು? ಶ್ರಮಿಕ ವರ್ಗದವರು, ಜನಸಾಮಾನ್ಯರು. ಅಂತ ಶ್ರಮಿಕ ವರ್ಗದವರ, ಜನಸಾಮಾನ್ಯರ ಸಹಾಯವನ್ನು ಪಡೆದು ಉನ್ನತವಾದಂತಹ ಹುದ್ದೆಗೆ, ಪದವಿಗೆ, ಅಧಿಕಾರಕ್ಕೆ, ಯಶಸ್ಸನ್ನ ಅಥವಾ ಗೌರವವನ್ನ ಸಂಪಾದನೆ ಮಾಡೋದಕ್ಕೆ ಹೋದಂತಹವರ ಸ್ಥಿತಿ ಅಂದ್ರೆ ಉನ್ನತವಾದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಹೋಗೋದಕ್ಕೆ ಕಾರಣರು ಯಾರು? ಕೆಳವರ್ಗದವರು. ಗೊತ್ತಾಗ್ತಾ ಇದೆಯಲ್ವಾ? ನಾ ಪಟ್ಟ ಪಾಡು, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಆ ಪರಿಸ್ಥಿತಿ ಏನು, ಆ ಗತಿ ಏನು, ಆ ಸ್ಥಿತಿ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಲೀಲಾಜಾಲವಾಗಿ ಮೇಲೇರಿದ ಇವರಿಗೆ, ಇವರು ಅಂದ್ರೆ ಯಾರು? ಶ್ರೀಮಂತರಿಗೆ, ಯಾರು ಪದವಿ, ಹಣ, ಅಧಿಕಾರ, ಗೌರವ, ಯಶಸ್ಸಿನ ಅಹಂ ಅಥವಾ ಗರ್ವದಲ್ಲಿ ಯಾರು ಮೆರೀತಾ ಇದ್ದಾರಲ್ಲ, ಅವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ. ಭಾರ ಹೊತ್ತವರ ಕಾಳಜಿ ಅಂದ್ರೆ ಏನು? ಜನಸಾಮಾನ್ಯರ, ಶ್ರಮಿಕ ವರ್ಗದವರ ಕಾಳಜಿನೇ ಇಲ್ಲ. ಯೂಸ್ ಆ್ಯಂಡ್ ಥ್ರೋ ತರ ಬಿಟ್ಬಿಟ್ಟಿದ್ದಾರೆ. ಮೇಲೆ ಹೋಗೋದಕ್ಕೆ ಮಾತ್ರ ಬೇಕು. ಇವತ್ತು ಅಷ್ಟೇನೆ, ನೀವು ಮಕ್ಕಳು ಶಾಲೆಗೆ ಬರ್ತಾ ಇದ್ದೀರಾ, ಪಾಠವನ್ನ ಒಳ್ಳೊಳ್ಳೆ ಪಾಠ ಮಾಡೋದಕ್ಕೆ, ಒಳ್ಳೆ ಹಿತೋಪದೇಶಗಳನ್ನ ಹೇಳೋದಕ್ಕೆ ಗುರುಗಳ ಸಹಾಯ ಬೇಕು. ನಿಜ, ಮನೆಯಲ್ಲಿ ಒಳ್ಳೊಳ್ಳೆ ಊಟ ತಿಂಡಿ, ನಿಮ್ಗೆ ಬೇಕಾಗಿರುವಂತಹ ಬಟ್ಟೆ ಬರೆಗಳನ್ನ ಅಥವಾ ನಿಮ್ಗೆ ಬೇಕಾಗಿರುವಂತಹ ತಿಂಡಿ ತಿನಿಸುಗಳನ್ನ ಕೊಡೋದಕ್ಕೆ ಅಪ್ಪ ಅಮ್ಮ ಇರಬೇಕು. ನೀವು ಬೆಳೆದು ದೊಡ್ಡವರು ಆಗ್ತಾ ಆಗ್ತಾ ಸಮಾಜಕ್ಕೆ ಕಾಲಿಟ್ಟಂತ ಒಂದು ಸಂದರ್ಭದಲ್ಲಿ ನೀವು ಅಪ್ಪ ಅಮ್ಮನ ಮರ್ತು ಬಿಡಬೇಡಿ. ಗುರುಗಳನ್ನ ನಿಮ್ಗೆ ಬುದ್ಧಿಯನ್ನ ಅಥವಾ ನಿಮ್ಮನ್ನ ಮಣ್ಣಿನ ಮುದ್ದೆ ತರ ಇದ್ದಂತ ನಿಮ್ಮನ್ನ ತಿದ್ದಿ ತೀಡಿ ಸಮಾಜಕ್ಕೆ ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನಾಗಿ ಮಾಡಿರುವಂತಹ, ನಿಮ್ಮನ್ನ ರೂಪುಗೊಳಿಸಿರುವಂತಹ ಗುರುಗಳನ್ನ ನೀವು ಮರಿಬೇಡಿ. ಅಂದ್ರೆ ನೀವು ಉನ್ನತವಾದ ಪದವಿಗೆ ಹೋಗೋದಕ್ಕೆ ಕಾರಣರು ಯಾರು? ಅಪ್ಪ ಅಮ್ಮ, ಗುರುಗಳು, ಸಮಾಜದಲ್ಲಿ ಹಿರಿಯವರು, ನಿಮ್ಮ ಬಂಧು ಬಾಂಧವರು, ನಿಮ್ಮ ನೆರೆಹೊರೆಯವರು, ಕಿರಿಯವರು, ಹಿರಿಯವರು ಎಲ್ಲರೂ ಇರ್ತಾರೆ. ಅಂದ್ರೆ ಯಾರನ್ನು ಸಹ ನಾವು ಏನ್ ಮಾಡಬಾರ್ದು? ಮರಿಬಾರ್ದು. ಉನ್ನತವಾದಂತಹ ಅಧಿಕಾರ ಪದವಿಗೆ ನಾವು ಏರಿರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಏನ್ ಬರಬಾರ್ದು? ಅಹಂ. ಗೊತ್ತಾಗ್ತಾ ಇದೆಯಲ್ವಾ? ಲೀಲಾಜಾಲವಾಗಿ ಮೇರೇರಿದ ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ, ಸಹಾಯ ಮಾಡಿದವರ ಕಾಳಜಿಯೇ ಇಲ್ಲ. ಎಲ್ಲರನ್ನ ಮರ್ತು ಬಿಟ್ಟಿದ್ದಾರೆ. ಜನಸಾಮಾನ್ಯರನ್ನ ಮರ್ತು ಬಿಟ್ಟಿದ್ದಾರೆ, ಶ್ರಮಿಕ ವರ್ಗದವರನ್ನ ಮರ್ತು ಬಿಟ್ಟಿದ್ದಾರೆ. ನಮ್ಗೆ ಯಾರು ಉಪಕಾರ ಸಹಾಯ ಯಾರು ಮಾಡಿದ್ರಲ್ಲ ಅವರೆಲ್ಲರನ್ನ ಮರೆತು ಬರೀ ಹಣ, ಅಧಿಕಾರ, ಪದವಿಯ ಮತ್ತಿನಲ್ಲಿ ಅವರು ಮೆರೀತಾ ಇದ್ದಾರೆ. ಆದ್ರೆ ನಾನು ಹಾಗಲ್ಲ. ನೋಡಿ ಕವಯಿತ್ರಿ ನೀನ್ ಹೇಳ್ತಾ ಇದ್ದಾರೆ ನೋಡಿ. ಆನೆ ಭಾರ ಹೊತ್ತ ಅಪಾರವಾದ ಶಕ್ತಿಯನ್ನ ಪಡ್ಕೊಂಡು ನಾನು ಗಟ್ಟಿ ನೆಲದಲ್ಲಿ ಕಾಲೂರಿ ನಿಂತಿದ್ದೇನೆ. ಆನೆ ಭಾರ ಹೊತ್ತ ಗಟ್ಟಿ ನೆಲದಲ್ಲಿ ಕಾಲೂರಿ ನಿಂತ ನನಗೆ ಬೀಳುವ ಭಯವಿಲ್ಲ. ನೋಡಿ ಕವಯಿತ್ರಿ ಎಷ್ಟು ಸಾಂದರ್ಭಿಕವಾಗಿ, ಅರ್ಥಗರ್ಭಿತವಾಗಿ ಆ ಒಂದು ವಾಕ್ಯವನ್ನು ಹೇಳಿದ್ದಾರೆ ಅಂತ ಅಂದ್ರೆ, ನಾನು ಕಷ್ಟಪಟ್ಟು ಕೆಲಸ ಮಾಡಿ ಭೂಮಿಯ ಮೇಲೆ ಇದ್ದೇನೆ. ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಭೂಮಿಯ ಮೇಲೆ ಇದ್ದೇನೆ. ನೆಲದಲ್ಲಿ ಗಟ್ಟಿಯಾಗಿ ಕಾಲೂರಿ ನಿಂತಿದ್ದೇನೆ. ಗಟ್ಟಿ ನೆಲದಲ್ಲಿ ಕಾಲೂರಿ ನಿಂತ ನನಗೆ ಬೀಳುವ ಭಯವಿಲ್ಲ. ನೀವು ಮೇಲ್ಗಡೆ ಇದ್ದೀರಾ, ಯಾರಾದ್ರೂ ನಿಮ್ಮನ್ನ ತಳ್ಳಿಬಿಡ್ತಾರೆ, ನೀವು ಕೆಳಗಡೆ ಬರಲೇಬೇಕು. ಆದ್ರೆ ನಾನು ಹಾಗಲ್ಲ, ನಾನು ಗಟ್ಟಿ ನೆಲದಲ್ಲೇ ಭದ್ರವಾಗಿದ್ದೇನೆ. ನನಗೆ ಬೀಳುವ ಭಯ ಇಲ್ಲ, ಯಾರು ನನ್ನನ್ನ ತಳ್ಳೋದು ಇಲ್ಲ, ಕೆಡವಾಕೋದು ಇಲ್ಲ. ನೋಡಿ ಯಾವ ರೀತಿಯಾಗಿ ಮೂರನೇ ಒಂದು ಚರಣದಲ್ಲಿ ಕವಯಿತ್ರಿ ಹೇಳಿದ್ದಾರೆ ಅಂತ. ಇನ್ನು ನಾಲ್ಕನೆಯ ಒಂದು ಚರಣ ಏನ್ ಹೇಳ್ತಾ ಇದೆ ನೋಡಿ ಮಕ್ಕಳೇ. ಕಾಲೂರುವ ನೆಲವನ್ನೇ ತಿರಸ್ಕರಿಸಿದ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡುತ್ತಾರೆ, ಮತ್ತೆ ನನ್ನ ಆಸರೆ ಬೇಕೇ ಬೇಕು. ನೋಡಿ, ಕಾಲೂರುವ ನೆಲವನ್ನೇ ತಿರಸ್ಕರಿಸಿದ ಇವರು ಅಂದ್ರೆ ಜನಸಾಮಾನ್ಯರ, ಶ್ರಮಿಕ ವರ್ಗದವರ ಸಹಾಯವನ್ನು ಪಡೆದು ಪದವಿ, ಅಧಿಕಾರ, ಹಣ, ಗೌರವ, ಯಶಸ್ಸನ್ನ ಸಂಪಾದನೆ ಮಾಡಿದ್ದಾರೆ. ಈಗ ಅವರಿಗೆ ಸಹಾಯ ಮಾಡಿರುವಂತಹ ಜನಸಾಮಾನ್ಯರನ್ನ, ಶ್ರಮಿಕ ವರ್ಗದವರನ್ನ ಏನ್ ಮಾಡ್ತಾ ಇದ್ದಾರೆ? ಮರ್ತು ಬಿಟ್ಟಿದ್ದಾರೆ. ಮರ್ತು ಆಕಾಶದಲ್ಲಿ ಎಷ್ಟೊತ್ತು ಹಾರಾಡ್ತಾರೆ ಅಂದ್ರೆ ಅರ್ಥ ಏನು? ಇವ್ರು ಹಕ್ಕಿ ತರ ಅಥವಾ ವಿಮಾನಂತರ ಆಕಾಶದಲ್ಲಿ ಹಾರಾಡ್ತಾರೆ ಅಂತ ಅರ್ಥ ಅಲ್ಲ ಮಕ್ಕಳೇ. ಅಂದ್ರೆ ಏನು? ಅಧಿಕಾರ, ಹಣ. ನಿಮ್ಗೆ ಮೊದಲೇ ಒಂದು ಸಂದೇಶ ಹೇಳಿದ್ದೇನೆ ಏನಂತ, ಹಣ, ಅಧಿಕಾರ, ಅಂತಸ್ತುಗಳು ಯಾವತ್ತು ಶಾಶ್ವತವಲ್ಲ.
ಶ್ರೀಮಂತಿಕೆ ಯಾವತ್ತು ಶಾಶ್ವತವಲ್ಲ. ಇವತ್ತು ಶ್ರೀಮಂತ ಇದ್ದಂತಹ ವ್ಯಕ್ತಿ ಅಥವಾ ಜನರು ನಾಳೆ ಬಡವರಾಗ್ತಾರೆ. ಇವತ್ತು ಬಡತನದಲ್ಲಿ ಕಾಲ ಕಳೀತಾ ಇರುವಂತಹ ಜನರು ಒಂದು ದಿನ ಅವ್ರು ಏನಾಗ್ತಾರೆ, ಉನ್ನತವಾದಂತಹ ಪದವಿ ಹುದ್ದೆಗೆ ಏರ್ತಾರೆ. ಇವು ಯಾವುದೂ ಸಹ ಶಾಶ್ವತ ಅಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಶ್ರೀಮಂತಿಕೆ ಬಡತನ ಅನ್ನೋದು ನೀರ ಮೇಲಿರುವಂತಹ ಗುಳ್ಳೆ ತರ. ಗುಳ್ಳೆ ಯಾವಾಗ ಹೊಡೆದೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕಾಗಿ ನಾವು ಇದ್ದಷ್ಟು ದಿನ ಉಪಕಾರಿಯಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಜನರ ಹತ್ರ ಒಳ್ಳೆಯವರು ಅಂತ ಬದುಕಿದ್ರೆ ಸತ್ತ ನಂತರನೂ ಸಹ ನಮ್ಗೆ ಏನಿರುತ್ತೆ, ಸಮಾಜದಲ್ಲಿ ಬೆಲೆ ಇರುತ್ತೆ. ಪರವಾಗಿಲ್ಲಪ್ಪ, ಒಳ್ಳೆ ವ್ಯಕ್ತಿ ಆಗಿದ್ದ, ನಾಲ್ಕು ಜನರಿಗೆ ಉಪಕಾರ ಮಾಡಿದ್ದ, ನಾಲ್ಕು ಜನರಿಗೆ ಸಹಾಯ ಮಾಡಿದ್ದ ಅಂತ ಜನ ನಮ್ಗೆ ಹೇಳ್ಕೊಳ್ತಾರೆ. ಅದೇ ಕೆಟ್ಟವನಾಗಿದ್ರೆ ಜನ ಹೇಳ್ಕೊಡ್ತಾರ, ಅಯ್ಯೋ ಅವ್ನು ಹೋಗಿ ಚೆನ್ನಾಗಾಯ್ತು ಬಿಡು, ಅವನು ಇದ್ರೂ ಅಷ್ಟೇ ಸತ್ರು ಅಷ್ಟೇ, ವೇಸ್ಟ್, ಏನೂ ಪ್ರಯೋಜನ ಇದ್ದಿಲ್ಲ ಅಂತ. ಅದಕ್ಕಾಗಿ ಹೇಳ್ತಾ ಇದ್ದ ನೋಡಿ, ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡ್ತಾರೆ, ಎಷ್ಟು ಹೊತ್ತು ಇರ್ತಾರೆ, ಮತ್ತೆ ನನ್ನ ಆಸರೆ ಬೇಕೇ ಬೇಕು. ಅಂದ್ರೆ ಇಲ್ಲಿ ನಾನು ಹೇಳಿದ್ದೇನೆ ಮಕ್ಕಳೇ, ಬಡತನ ಸಿರಿತನ ಯಾವುದೂ ಸಹ ಶಾಶ್ವತ ಅಲ್ಲ ಅನ್ನುವಂಥ ಉಲ್ಲೇಖ ನಾಲ್ಕನೆಯ ಒಂದು ಚರಣದಲ್ಲಿ ಕೊಟ್ಟಿದ್ದಾರೆ. ಆಸರೆ ಅಂದರೆ ಆಶ್ರಯ, ನನ್ನ ನೆಲೆ ಬೇಕೇ ಬೇಕು. ಮತ್ತೆ ನನ್ನ ಹತ್ರ ಅವ್ರು ಬಂದೇ ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ, ನನ್ನ ಹತ್ರ ಬಂದೇ ಬರ್ತಾರೆ. ಇನ್ನು ಐದನೆಯ ಒಂದು ಚರಣ ಏನೇಳ್ತಾ ಇದೆ ನೋಡಿ, ಆಗ ನಾನು ತಿರಸ್ಕರಿಸಿದರೆ. ನೋಡಿ ಮಕ್ಕಳೇ, ಅಂದರೆ ಮತ್ತೆ ನನ್ನ ಸಹಾಯ ಕೇಳಿ ಮತ್ತೆ ನನ್ನ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಅಂತ ನನ್ನ ಹತ್ರ ಬಂದರೆ ಆಗ ನಾನೇನಾದರೂ ತಿರಸ್ಕಾರ ಮಾಡಿದರೆ. ನೋಡಿ, ಆಗ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು, ಏನು ಮಾಡುತ್ತಾರೆ ಈ ಶಿಖಂಡಿಗಳು. ಶಿಖಂಡಿ ಅಂತ ಅಂದರೆ ಇಲ್ಲಿ ನಪುಂಸಕ ಅಂತ ಅರ್ಥ. ಧೈರ್ಯ ಇಲ್ಲದೆ ಇರೋನು, ಪೌರುಷ ಇಲ್ಲದೆ ಇರೋನು, ಗಟ್ಟಿತನ ಇಲ್ಲದೆ ಇರೋನು ಅಂತ. ಶಿಖಂಡಿ ಅಂತ ಅಂದರೆ ಇಲ್ಲಿ ಧೈರ್ಯ ಇಲ್ಲದೆ ಇರೋನು. ಗೊತ್ತಾಗ್ತಾ ಇದೆಯಲ್ವಾ, ಉತ್ತರ ಕುಮಾರ ನೋಡಿ, ಬರೀ ಹೆಂಗಳೆಯರ ಮುಂದೆ ತನ್ನ ಪೌರುಷವನ್ನು ಕೊಚ್ಚಿಕೊಂಡ. ಆದರೆ ಕೌರವರ ಸೈನ್ಯ ಎದುರಾದಂಥ ಒಂದು ಸಂದರ್ಭದಲ್ಲಿ ಏನಾಯಿತು, ಕೊನೆಯಲ್ಲಿ ಉತ್ತರ ಕುಮಾರ ಸೈನ್ಯವನ್ನು, ಕೌರವರ ಸೈನ್ಯವನ್ನು ನೋಡಿ ರಣರಂಗದಿಂದ ರಥದಿಂದ ಧುಮ್ಮಿಕ್ಕಿ ಓಡ್ತಾ ಇದ್ದ. ಆ ಥರ ಗೊತ್ತಾಗ್ತಾ ಇದೆಯಲ್ವಾ, ಹೇಳ್ತಾ ಇದ್ದ ನೋಡಿ, ನಾನು ತಿರಸ್ಕಾರ ಮಾಡಿದರೆ ನಾನು ನಿಮ್ಗೆ ನಿಮ್ಗೆ ಸಹಾಯ ಮಾಡಲ್ಲ. ಈಗ ಇಷ್ಟು ದಿನ ನೀವು ಹಣ ಅಧಿಕಾರದ ಪೌರುಷದಲ್ಲಿ ಮೆರೀತಾ ಇದ್ರಿ, ಇವಾಗ ಮಾತ್ರ ನೆನಪಾಯ್ತಾ ಅಂತ. ನೋಡಿ, ನಾವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೊದಲನೇ ಒಂದು ಒಣ ಮರದ ಗಿಳಿಯಲ್ಲಿ ಹೇಳಿದ್ದೇನೆ, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬಲ ಗಳಿಗೆಯ ಕಾಲದಲ್ಲಿಯೂ ಸಹ ಜೊತೆಯಲ್ಲೇ ಇದ್ದು ಏನು ಮಾಡಬೇಕು, ಉಪಕಾರ ಸ್ಮರಣೆಯನ್ನು ಮಾಡಬೇಕು. ಆದರೆ ಮನುಷ್ಯರು ಏನು ಸ್ವಾರ್ಥಿಗಳು, ಹಣ ಅಂತಸ್ತು ಎಲ್ಲ ಇದ್ದಾಗ ಮಾತ್ರ ಫ್ರೆಂಡ್ಶಿಪ್ ಮಾಡ್ತಾರೆ. ಅವನಲ್ಲಿ ಹಣ ಅಂತಸ್ತು ಅಥವಾ ಐಶ್ವರ್ಯ ಖಾಲಿ ಆದಮೇಲೆ ಅವನನ್ನು ಬಿಟ್ಟು ಅವನ ಹತ್ರ ಏನೂ ಇಲ್ಲ ಬಿಡೋ ಅಂತ ಹೇಳಿಬಿಟ್ಟು ಇನ್ನೊಬ್ಬನ ಗೆಳೆತನ ಮಾಡ್ತಾರೆ. ನಿಜ ತಾನೇ, ಇವತ್ತಿನ ಸಮಾಜನೇ ಹಾಗೇ ಇದೆ. ಹಣಕ್ಕೆ ಹೆಚ್ಚಿನ ಒಂದು ಬೆಲೆ ಕೊಡ್ತಾರೆ. ಹಣ ಹಣ ಅಂತ ಅಂದರೆ ಹೆಣಾನೂ ಸಹ ಬಾಯಿ ತೆಗಿಯತ್ತೆ ಅಂತ ಸಮಾಜದಲ್ಲಿ ಜನ ಹೇಳ್ತಾರಲ್ವಾ. ಅಂದರೆ ಯಾರ ಹತ್ರ ಹಣ ಅಧಿಕಾರ ಯಶಸ್ಸು ಇದೆಯಲ್ಲ ಅವನ ಜೊತೆಗೆ ಇರ್ತಾರೆ. ಅವನ ಹತ್ರ ಪೂರ್ತಿ ಖಾಲಿ ಆಯಿತು ಅಂತ ಅಂದರೆ ಅವನನ್ನು ಬಿಟ್ಟು ಮತ್ತೆ ಬೇರೊಬ್ಬನ ಹತ್ರ ಹೋಗ್ತಾರೆ. ಆ ಥರ ಮಾಡಬೇಡಿ. ಈಗ ನಿಮ್ಮಲ್ಲಿರುವಂಥ ಹಣ ಅಧಿಕಾರ ಗೌರವ ಯಶಸ್ಸು ಪದವಿ ಎಲ್ಲವೂ ಸಹ ಖಾಲಿಯಾಗಿದೆ ಅಂದರೆ ನೀವು ಶ್ರೀಮಂತಿಕೆಯಿಂದ ಅಥವಾ ಮೇಲಂತಸ್ತಿನಿಂದ ಕೆಳ ಅಂತಸ್ತಿಗೆ ಬಂದು ನನ್ನ ಸಹಾಯವನ್ನು ಕೇಳಿದರೆ ನಾನೀಗ ನಿಮ್ಮನ್ನು ಏನು ಮಾಡ್ತೇನೆ, ತಿರಸ್ಕಾರ ಮಾಡ್ತೇನೆ. ನಾನು ನಿಮಗೆ ಉಪಯೋಗ ಸಹಾಯ ಮಾಡಲ್ಲ, ನಾನು ನಿಮ್ಮನೆ ಬಿಟ್ಬಿಡ್ತೇನೆ. ಏನು ಮಾಡುತ್ತಾರೆ ಈ ಶಿಖಂಡಿಗಳು ಅಂತ. ಮೇಲೇರಿದ್ದೇನೆಂಬ ಹಮ್ಮು ಕರಗಿ, ನಾನು ದೊಡ್ಡ ವ್ಯಕ್ತಿಯಾಗಿದ್ದೆ. ಹಮ್ಮು ಅಂತ ಅಂದ್ರೆ ಏನೇಳಿ, ಅಹಂಕಾರ, ದರ್ಪ, ಗೊತ್ತಾಗ್ತೇಗಲ್ವಾ. ಕರಗಿ ಭೂಮಿ ಶಾಶ್ವತವೆಂಬ ಅರಿವು ಮೂಡುವವರೆಗೆ. ಅರಿವು ಅಂದ್ರೆ ತಿಳುವಳಿಕೆ. ನಾನು ಮೊದಲೇ ಹೇಳಿದ್ದೇನೆ, ಮೇಲೆ ಹೋಗಿರುವಂತಹ ವ್ಯಕ್ತಿ ಕೆಳಗಡೆ ಬರಲೇಬೇಕು. ಶ್ರೀಮಂತಿಕೆ ಮತ್ತು ಬಡತನ ಇವೆರಡೂ ಸಹ ಶಾಶ್ವತವಲ್ಲ. ಶ್ರೀಮಂತ ಇದ್ದನು ಬಡವ ಆಗ್ತಾನೆ, ಬಡವ ಇರೋನು ಶ್ರೀಮಂತ ಆಗ್ತಾನೆ. ಹಣ ಅಧಿಕಾರ ಐಶ್ವರ್ಯ ಪದವಿ ಯಾವುದೂ ಸಹ ಶಾಶ್ವತವಲ್ಲ. ಇವೆಲ್ಲವೂ ಸಹ ಕ್ಷಣ ಮಾತ್ರ ಜೀವನದಲ್ಲಿ ಬಂದು ಹೋಗ್ತವೆ ಅಷ್ಟೇನೆ. ಬರೀ ಅದರಿಂದ ಅದನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಅಂದರೆ ಅದು ನಮ್ಮಲ್ಲಿರುವಂತಹ ಕೀಳರಿಮೆ. ಮಕ್ಕಳೇ ನೋಡಿ ಏನು ಹೇಳ್ತಾ ಇದ್ದಾರೆ, ಅವರಿಗೆ ಭೂಮಿ ಶಾಶ್ವತವೆಂಬ ಅರಿವು ಮೂಡುವವರೆಗೆ ನಾನು ಅವರಿಗೆ ನಿಲುಕುವುದಿಲ್ಲ. ನಿಲುಕುವುದಿಲ್ಲ ಅಂದ್ರೆ ಏನು, ಸಿಗೋದಿಲ್ಲ ಅಂದ್ರೆ ಅವರಿಗೆ ತಿಳುವಳಿಕೆ ಆಗಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತಹ ತಿಳುವಳಿಕೆ ಅರಿವು ಅವರಿಗೆ ಬರೋ ತನಕ ನಾನು ಅವರಿಗೆ ಸಿಗೋದಿಲ್ಲ. ಅಂದ್ರೆ ಶ್ರೀಮಂತಿಕೆ ಮತ್ತು ಬಡತನ ಶಾಶ್ವತ ಅಲ್ಲ ಜೀವನದಲ್ಲಿ ಅನ್ನುವಂತಹ ಅರಿವು ಅವ್ರಿಗೆ ಬರಬೇಕು. ಹಣ ಅಧಿಕಾರ ಅಂತಸ್ತುಗಳು ಜೀವನದಲ್ಲಿ ಶಾಶ್ವತವಲ್ಲ. ಗುಣ ನಡತೆಯೇ ಮುಖ್ಯ ಅನ್ನುವಂಥ ಅಂಶ ಅವರಿಗೆ ಅವರ ಅರಿವಿಗೆ ಬರೋ ತನಕ ನಾನು ಅವರಿಗೆ ಮತ್ತೆ ನಾನು ಸಿಗೋದಿಲ್ಲ ಅನ್ನುವಂಥ ಒಂದು ವಿಷಯವನ್ನು ಕವಿ ಈ ಒಂದು ಚರಣದಲ್ಲಿ ಹೇಳಿದ್ದಾರೆ. ಹಾಗಾದರೆ ಕೊನೆಯ ಚರಣದಲ್ಲಿ ಕವಯಿತ್ರಿ ಏನು ಹೇಳಿದ್ದಾರೆ ನೋಡಿ,
ಕೊನೆಯ ಒಂದು ಚರಣದಲ್ಲಿ ಕವಯಿತ್ರಿ ಏನಿದ್ದಾಳೆ, ಹಾಗಾದರೆ ನಾನು ನಮ್ರತೆಗೆ ನಾ ಕರಗುತ್ತೇನೆ, ಬೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ, ನಾನೊಂದು ಏಣಿ. ನೋಡಿ, ನಾನೊಂದು ಏಣಿ ಕವಯಿತ್ರಿ ಪದ್ಯದ ಪ್ರತಿಯೊಂದು ಕಡೆನೂ ಸಹ ಲಹರಿಯಾಗಿ, ಅಂದರೆ ಯಾವುದೇ ಒಂದೇ ಒಂದು ಪದವನ್ನು ಪುನಃ ಪುನಃ ಬಳಸ್ತಾ ಹೋಗೋದಕ್ಕೆ ನಾವು ಲಹರಿ ಅಂತ ಕರಿತೇವೆ. ನೋಡಿ, ನಮ್ರತೆಗೆ ನಾನು ಕರಗುತ್ತೇನೆ. ನಮ್ರತೆ ಅಂದ್ರೆ ಏನು? ವಿನಯತೆ, ಸಾಫ್ಟ್ನೆಸ್. ಗೊತ್ತಾಗ್ತಾ ಇದೆಯಲ್ವಾ? ಯಾರು ನನ್ನನ್ನು ಪ್ರೀತಿಯಿಂದ ನಮ್ರತೆಯಿಂದ ವಿನಂತಿಸಿ ಅಲ್ವಾ, ವಿನಂತಿಸಿ ಕೊಡೋದೇ ಬೇರೆ, ದರ್ಪದಿಂದ ಹೇಳೋದೇ ಬೇರೆ. ಏ ಮಾಡೋ ಕೆಲಸ ನೋಡಿ, ದರ್ಪ, ಏ ಪ್ಲೀಸ್ ಮಾಡಮ್ಮ. ನೋಡಿ ಎಷ್ಟು ವಿನಯತೆ. ಕೆಲವೊಂದ್ಸಲ ನೋಡಿ, ನಾವು ಮನೆಯಲ್ಲಿ ದರ್ಪವಾಗಿ ಅಪ್ಪ ಅಮ್ಮ ಹೇಳಿದ್ರೆ ಯಾವ ಕೆಲಸನೂ ಮಾಡಲ್ಲ. ಪುಟ ಮಾಡೋ ಮಗನೇ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ ಅಂತ ಅಂದರೆ ಒಂಥರ ನಾವು ಕರಗೋಗ್ಬಿಡ್ತೀವಿ ಅವ್ರ ಮಾತಿಗೆ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಮ್ರತೆಗೆ ನಾ ಕರಗುತ್ತೇನೆ, ಬೆಳೆಯ ಬಲ್ಲವರನ್ನು ಯಾರು ನನ್ನ ಸಹಾಯವನ್ನು ಕೇಳಿ ಏಳಿಗೆಯಾಗೋದಕ್ಕೆ, ಅಭಿವೃದ್ಧಿಯಾಗೋದಕ್ಕೆ ಯಾರು ನನ್ನ ಸಹಾಯವನ್ನು ಕೇಳಿ ಬರ್ತಾರಲ್ಲ, ಅವರಿಗೆ ನಾನು ಎತ್ತಿ ಹಿಡಿಯುತ್ತೇನೆ. ಎತ್ತಿ ಹಿಡಿಯುತ್ತೇನೆ ಅಂದರೆ ಏನು ಮಕ್ಕಳೇ? ಎತ್ತಿ ಹಿಡಿಯೋದಂತ ಅಂದರೆ ಮೇಲುಗಡೆ ಕೈಯಲ್ಲಿ ಎತ್ತಿ ಹಿಡಿಯೋದಂತ ಅರ್ಥ ಅಲ್ಲ, ಸಹಾಯ ಮಾಡುತ್ತೇನೆ, ಅವರ ಕಷ್ಟಗಳಿಗೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಸ್ಪಂದಿಸ್ತೇನೆ. ಹಾಗಾದರೆ ಯಾರು ನಾನು? ನಾನೊಂದು ಏಣಿ. ಹಾಗಾದರೆ ಯಾರು ನಾನು? ನಾನೊಂದು ಏಣಿ. ಇವಿಷ್ಟು ಈ ಏಣಿ ಕವಿತೆಯಲ್ಲಿ ಕವಯಿತ್ರಿ ಸುಕನ್ಯಾ ಮಾರುತಿಯವರು ಹೇಳಿರುವಂಥ ಅಂಶಗಳು. ನೋಡಿ ಮಕ್ಕಳೇ, ಈ ಪದ್ಯದಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಮುಖ್ಯವಾದಂಥ ಎರಡು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಹಣ, ಅಧಿಕಾರ, ಅಂತಸ್ತುಗಳು ಶಾಶ್ವತವಲ್ಲ. ತನ್ನ ಏಳಿಗೆಗೆ ಕಾರಣರಾದವರನ್ನು ನಾವು ಗೌರವಿಸದೇ ಇದ್ದರೆ, ಅಂದರೆ ನಮ್ಮ ಅಭಿವೃದ್ಧಿಗೆ, ನಮ್ಮ ಏಳಿಗೆ ಅಂತಂದ್ರೆ ಡೆವಲಪ್ಮೆಂಟ್, ನಮ್ಮ ಏಳಿಗೆಗೆ ಕಾರಣರಾದವರನ್ನ, ಅಂದ್ರೆ ಯಾರು ನಮ್ಗೆ ಸಹಾಯ ಮಾಡಿದಾರೋ, ಯಾರು ನಮ್ಮನ್ನ ಕಷ್ಟಕಾಲದಲ್ಲಿ ಸಹಾಯ ಮಾಡಿದಾರೋ, ಯಾರು ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಎತ್ತಿ ಹಿಡಿದಿದ್ದಾರೋ, ನಮ್ಮನ್ನು ಎಬ್ಬಿಸಿದಾರೋ, ಅವರಿಗೆ ನಾವು ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಸಹ ಅವರನ್ನು ಏನ್ ಮಾಡಬಾರ್ದು, ಮರಿಬಾರ್ದು ಅನ್ನುವಂತ ಒಂದು ಸಂದೇಶವನ್ನ ಈ ಕವಿತೆ ನೀಡ್ತಾ ಇದೆ. ಥ್ಯಾಂಕ್ ಯು ಚಿಲ್ಡ್ರನ್. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.